ಚೀನಾದಲ್ಲಿ ಕೋವಿಡ್ ರೂಪಾಂತರಿ ಹೊಸ ಅಲೆ ಜೂನ್ನಲ್ಲಿ ಕಾದಿದ್ಯಾ ಮತ್ತೊಂದು ಗಂಡಾಂತರ ಎಸ್ ವೀಕ್ಷಕರೆ ಕೊರೋನಾ ಕೊರೋನಾ ಇದು ಚೀನಾಕ್ಕೆ ಒಂದು ಸೋಂಕು ಬಂದಿದೆಯಂತೆ ಅಂತ ಆರಂಭದಲ್ಲಿ ಹೇಳಿದಾಗ ಹೌದಾ ಬರಲಿ ಬಿಡು ಅಂತ ಹೇಳ್ತಿದ್ರು ಇಡೀ ವಿಶ್ವಕ್ಕೆ ವ್ಯಾಪಿಸುತ್ತೆ ಇಡೀ ವಿಶ್ವದಲ್ಲಿ ಲಾಕ್ಡೌನ್ ಆಗುತ್ತೆ ಎಲ್ಲರನ್ನು ಕ್ವಾರಂಟೈನ್ ಮಾಡ್ತಾರೆ ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ ಅಂತ ಯಾರು ಈ ಹಿಂದೆ ಯಾವುದೇ ಕಾಯಿಲೆಗಳನ್ನ ನೋಡಿರ್ಬೋದು ಊರಿಗೂರೇ ಗುಳೆ ಹೋಗಿರ್ಬೋದು ಆದರೆ ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳನ್ನು ನೋಡಿದಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾವುದೋ ಒಂದು ವೈರಸ್ಸು ಇಡೀ ವಿಶ್ವವನ್ನು ಒಟ್ಟೊಟ್ಟಿಗೆ ಕಾಡುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಎಲ್ಲ ಒಂದು ಕಡೆ ಕೊರೋನಾ ವೈರಸ್ಗೆ ಜನ್ಮ ನೀಡಿದ್ದೆ ಚೀನಾದ ಒಂದು ಲ್ಯಾಬ್ ಅಂತ ಹೇಳ್ತಾರೆ ಚೀನಾ ಏನೋ ಮಾಡೋಕ್ಕೋಗಿ ಏನೋ ಎಡವರ್ಟ್ ಮಾಡ್ತು ಅಂತ ಹೇಳ್ತಾರೆ ಚೀನಾದಲ್ಲಿ ನಾವೆಲ್ಲ ನಿರಾಳವಾಗಿ ಇದ್ದರೂ ಕೂಡ ನಮ್ಮ ದೇಶ ವ್ಯಾಕ್ಸಿನನ್ನು ಬೇರೆ ದೇಶಗಳಿಗೆ ನೀಡಿದರೂ ಕೂಡ ನಾವೆಲ್ಲರೂ ಕೂಡ ಎರಡೆರಡು ಡೋಸ್ ತೊಗೊಂಡು ಮತ್ತೊಂದು ಕಡೆ ಬೂಸ್ಟರ್ ಡೋಸನ್ನು ತೊಗೊಂಡಿದ್ದರೂ ಕೂಡ ಆತಂಕಗಳು ಮಾತ್ರ ದೂರಾಗಿಲ್ಲ ಇದೀಗ ಚೀನಾದಲ್ಲಿ ಬಂದಿರೋ ವರದಿಯನ್ನು ನೋಡಿದ್ರೆ ಜೂನ್ ವೇಳೆಗೆ ಚೀನಾದಲ್ಲಿ ಕೊರೋನಾದ ಹೊಸ ರೂಪಾಂತರಿ ವೈರಸ್ ತನ್ನ ಕದ ಕಬಂಧ ಭಾವವನ್ನು ಬೀರೋ ಸಾಧ್ಯತೆ ಇದೆ ಒಂದೇ ಒಂದು ವಾರದಲ್ಲಿ ಸುಮಾರು ಆರು ಪಾಯಿಂಟ್ ಐದು ಮಿಲಿಯನ್ ಜನರಿಗೆ ಅಂದ್ರೆ ಹೆಚ್ಚು ಕಡಿಮೆ ಅರವತ್ತೈದು ಲಕ್ಷ ಜನರಿಗೆ ಸೋಂಕು ವ್ಯಾಪಿಸೋ ಸಾಧ್ಯತೆ ಇದೆ ಜೂನ್ ನಲ್ಲಿ ಇದ್ರ ಬಗ್ಗೆ ಅಲ್ಲಿನ ಏನೊಂದು ಆರೋಗ್ಯ ತಜ್ಞರು ಸಾಕಷ್ಟು ಎಚ್ಚರಿಕೆಯನ್ನು ನೀಡಿದ್ದಾರೆ ಕೋವಿಡ್ ರೂಪಾಂತರಿಯ ಹೊಸ ಅಲೆ ಜೂನ್ ನಲ್ಲಿ ಉತ್ತುಂಗಕ್ಕೇರ್ತಾರೆ ಅನ್ನೋ ಒಂದು ಆತಂಕ ಶುರುವಾಗಿದೆ ಚೀನಾದ ಅಧಿಕಾರಿಗಳು ಈಗಾಗಲೇ ವಹಿಸಿದ್ದಾರೆ ವಾಸ್ತವವಾಗಿ ಚೀನಾದ ಅಧಿಕಾರಿಗಳು ಕೋವಿಡ್ನ ಹೊಸ ರೂಪಾಂತರವನ್ನ ಎದುರಿಸಲು ಲಸಿಕೆಗಳನ್ನ ಈಗಾಗಲೇ ತಗೋಬೇಕು ಅಂತ ಎಲ್ಲರನ್ನ ಒತ್ತಾಯಿಸ್ತಾ ಇದ್ದಾರೆ ಈ ಹೊಸ ರೂಪಾಂತರಿ ಹೆಸರು ಎಕ್ಸ್ ಬಿ ಬಿ ಎಕ್ಸ್ ಡಬಲ್ ಬಿ ಅಂತ ಹೇಳಲಾಗ್ತಾ ಇದೆ ಕೊರೋನಾದ ಹೊಸ ರೂಪಾಂತರಿ ವೈರಸ್ ಇದು ಇದು ಚೀನಾ ಮಾತ್ರ ಆತಂಕ ಪಡುವಂಥ ವಿಚಾರ ಅಲ್ಲ ಚೀನಾ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳದೇ ಇದ್ದರೆ ಮತ್ತೆ ಅದು ವಿಶ್ವಕ್ಕೆ ವ್ಯಾಪಿಸುತ್ತೆ ಇದರಲ್ಲಿ ಸಾವಿನ ಪ್ರಮಾಣ ಹೆಚ್ಚಾಗಿರುತ್ತೆ ಅಂತ ವರದಿ ಹೇಳ್ತಾ ಇದೆ ಏನಾದರೂ ಕೂಡ ಸಾಮಾನ್ಯ ಜ್ವರ ಒಂದಷ್ಟು ಸುಸ್ತು ವಾಸನೆ ಗೊತ್ತಾಗಲ್ಲ ರುಚಿ ಗೊತ್ತಾಗಲ್ಲ ಅಂತ ಅನ್ಕೋತಿದ್ರು ಕೂಡ ನಮ್ಮ ನಮ್ಮ ಅವರನ್ನು ಕಳೆದುಕೊಂಡವರಿಗೆ ಅದರ ಆಘಾತ ಏನು ಅನ್ನೋದು ಗೊತ್ತಿರುತ್ತೆ ಅದರ ಆತಂಕ ಏನು ಅನ್ನೋದು ಗೊತ್ತಿರುತ್ತೆ ಅದರ ಭೀತಿ ಏನು ಅನ್ನೋದು ಗೊತ್ತಿರುತ್ತೆ ಎಲ್ಲ ಗಟ್ಟಿ ಮುಟ್ಟಿ ಇದ್ದವರೇ ಕೂಡ ಕೊರೋನಾ ಎರಡನೇ ಅಲೆಯಲ್ಲಿ ಸಾಕಷ್ಟು ಜನ ಹಸು ನಿಗದ್ರು ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ಈ ಹೊಸ ರೂಪಾಂತರಿಯನ್ನು ಕಡೆಗಣಿಸುವಂತಿಲ್ಲ ಭಾರತ ಭಾರತೀಯರು ಹೀಗಾಗಿ ಚೀನಾ ಚೀನಾಕ್ಕೆ ವಿಶ್ವಸಂಸ್ಥೆ ಆದಾಗಲೇ ಒಂದಷ್ಟು ಸಂದೇಶವನ್ನು ಕಳಿಸಿದ್ದು ಆ ವೈರಸ್ ಏನೊಂದು ಎಕ್ಸ್ ಬಿ ಬಿ ಕೊರೋನಾದ ವೈ ರೂಪಾಂತರಿ ವೈರಸನ್ನು ಕಟ್ಟಿ ಹಾಕೋಕೆ ಸಾಕಷ್ಟು ಚಿಕಿತ್ಸೆಗಳನ್ನ ನೀಡಬೇಕು ಅನ್ನೋ ರೀತಿಯಲ್ಲಿ ವಿಶ್ವಸಂಸ್ಥೆ ಕೂಡ ಸೂಚಿಸಿದೆ ಹೀಗಾಗಿ ಈಗ ಸದ್ಯ ಚೀನಾದಲ್ಲಿ ಅಂದರೆ ಉಲ್ಬಣಿಸ್ತಿರುವಂಥ ಈ ಹೊಸ ವೈರಸನ್ನು ಹೇಗೆ ಕಟ್ಟಾಕಬೇಕು ಅಂತ ವಿಶ್ವ ಆರೋಗ್ಯ ಇಲಾಖೆ ಕೂಡ ತಲೆ ಕೆಡಿಸ್ಕೊಂಡಿದೆ ವೈಕ್ಷಿಕರೇ ನಮ್ಮ ನಮ್ಮ ಎಚ್ಚರಿಕೆಯಲ್ಲಿ ನಾವುಗಳು ಇರಬೇಕು ಅದಾಗಲೇ ಎಲ್ಲ ಮಾಸ್ಕನ್ನು ಗಾರಿಗೆ ಗಾಳಿಗೆ ತೂರ್ಬಿಟ್ಟಿದ್ವಿ ಮತ್ತೊಂದು ಕಡೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮೆಂಟಲ್ ಪವರ್ ಪವರ್ ವಿಲ್ ಪವರ್ ಚೆನ್ನಾಗಿತ್ತು ಅಂದರೆ ಏನೂ ಆಗಲ್ಲ ಅಂತ ಹೇಳ್ತಾರೆ ಹಂಗೆ ಅಂದ್ಬಿಟ್ಟು ತಲೆ ಗಟ್ಟಿ ಇದೆ ಅಂದ್ಬಿಟ್ಟು ಬಂಡೆ ಗುದ್ಕೊಳಕ್ಕೆ ಆಗಲ್ಲ ಹೀಗಾಗಿ ಎಲ್ಲರೂ ಕೂಡ ಅವರವ್ರ ಎಚ್ಚರಿಕೆಯಲ್ಲಿ ಇರಬೇಕು ಸಾಕಷ್ಟು ಇದೆ ವಾತಾವರಣದಲ್ಲಿ ಕೂಡ ಸಾಕಷ್ಟು ಬಿಸಿಲು ಏಕಾಏಕಿ ಮಳೆ ಗೊಂದಲಗಳು ಶೀತ ಚಳಿ ಜ್ವರ ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ ಹೆಚ್ಚಾಗುತ್ತೆ ವಾ ಅಂದರೆ ವಾತಾವರಣದಲ್ಲಿ ಬದಲಾವಣೆ ಆಗ್ತಿರೋದ್ರಿಂದ ಈ ಚೀನಾದ ವೈರಸನ್ನು ಚೀನಾ ಹೇಗೆ ಕಟ್ ಹಾಕಿದ್ರೆ ಒಳ್ಳೆಯದು ಅನ್ನೋ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು